ಇದಕ್ಕೂ ಕಾಂಗ್ರೆಸ್ ಪಕ್ಷಕ್ಕೂ ಇದಕ್ಕೂ ಯಾವ ತೊಂದರೆ ಇಲ್ಲ. ಮಲಗಿರೋನ್ ಯಾಕೆ ಬಿಡಿಸ್ತಾ ಇದ್ದೀರಿ ನನಗಿನ್ನ ಗೊತ್ತಿಲ್ಲ ಸರ್. ಹಾಗೆ ಪ್ರಕರಣ ವಿಚಾರದಲ್ಲಿ ಮುಖಂಡ ಶ್ರೀನಿವಾಸ ಮೂರ್ತಿ ಅವರು ಕಾಂಗ್ರೆಸ್ ನಾಯಕರ ಬಗ್ಗೆ ಅಸಮಾಧಾನಗೊಂಡಿದ್ದಾರೆ, ಪ್ರಸನ್ನ ಕುಮಾರ್ ಅವರನ್ನು ಕರೆತರುವಂತ ಪ್ರಯತ್ನ ನಡೀತಾರೆ. ಏನ್ ನೋಡ್ರಿ, ಪ್ರಸನ್ನ ಕುಮಾರ್ ಮೊದಲಿಂದ ನಮ್ಮ ಪಾರ್ಟಿಗೆ ಬರ್ತೀನಿ ಅಂತ ಅರ್ಜಿ ಕೊಟ್ಟಿದ್ದಾರೆ. ಆಯ್ತಾ, ನಮ್ಮ ಪರಿಶೀಲನಾ ಸಮಿತಿ ಅದನ್ನು ಮಾಡಿದ್ದಾರೆ. ಯಾವ ಕಂಡೀಷನ್ ಇಲ್ಲ. ಅಖಂಡ ಶ್ರೀನಿವಾಸ ಮೂರ್ತಿ 80,000 ಓಟಲ್ ಗೆದ್ದಿದ್ದಾರೆ. ಯಾರಿಗೂ ನಾವು ಸೀಟನ್ನು ಕೊಡುವಂಥದ್ದು ಬದಲಾವಣೆ ಮಾಡುವಂಥ ಪ್ರಶ್ನೆ ಇಲ್ಲ. ಇವೆಲ್ಲ ರಾಜಕೀಯವಾಗಿ ಸುಮ್ಮನೆ ಹೂವಾಕುವ, ಯಾವ ನಮ್ಮ ನಾಯಕರು ಇದಕ್ಕೆ ಭಾಗಿಯಾಗಿಲ್ಲ. ಅರ್ಥ ಆಯ್ತಾ? ಇದು ಒಬ್ಬ ನವೀನ್ ಕುಮಾರ್ ಕೊಟ್ಟಂಥ ಏನು ಒಂದು ವಾಟ್ಸಪ್, ಇದರಿಂದ ಜನ ಪ್ರಚೋದ್ಯ ಮಾಡಿ ಫೇಸ್ಬುಕ್ಕನ್ನು ಹಾಕಿ ಜನ ಅವ್ರ ಜನ ಸಮಾಜದವರು ಪ್ರಚೋದ್ಯ ಮಾಡಿದ್ದಾರೆ. ಇದಕ್ಕೂ ಕಾಂಗ್ರೆಸ್ ಪಕ್ಷಕ್ಕೂ ಇದಕ್ಕೂ ಯಾವ ಥರದ ಇಲ್ಲ. ಬಿಜೆಪಿಯವರು ತನ್ನ ಏನಿದನ್ನು ಸರಿಯಾದ ರೀತಿಯಲ್ಲಿ ಸರ್ಕಾರ ನಡ್ಕೊಳಕ್ಕಾಗಲಿಲ್ಲ, ಸರಿಯಾದ ರೀತಿಯಲ್ಲಿ ಸೂಕ್ತವಾದಂಥ ಸಂದರ್ಭದಲ್ಲಿ ಕಾನೂನು ಕ್ರಮ ಕೈಗೊಳ್ಳೋಕ್ಕಾಗದೆ ಸುಮ್ಮನೆ ಹೂವಾಪೋವನ್ನು ಮಾಡಿ ಡಿಲೇ ಮಾಡೋದಕ್ಕೆ ಇವತ್ತು ಬೇರೆಯವ್ರ ಮೇಲೆ ಹೇಳಿಕ್ ಬಯಸ್ತಿದೆ. ಯಾಕೆ ಪ್ರಸನ್ನ ಕುಮಾರ್ ಮಲಗಿರೋನ್ ಯಾಕೆ ಬಿಡಿಸ್ತಾ ಇದ್ದೀರಿ? ಎಲ್ಲರೂ ಮಾಡ ಅರ್ಜಿ ಕೊಟ್ಟಿರೋದು ನಿಜ. ಕಾಂಗ್ರೆಸ್ ಪಕ್ಷ ಭಾಳ ಜನ ಅರ್ಜಿ ಕೊಟ್ಟಿದ್ದಾರೆ. ನಮ್ಮ ಪರಿಶೀಲನಾ ಸಮಿತಿ ಇದೆ. ನಾನು ಅಖಂಡ ಶ್ರೀನಿವಾಸ ಮೂರ್ತಿಯವ್ರನ್ನು ಡಿಸ್ಕಸ್ ಮಾಡಿದ್ದೀನಿ. ಅವರು ನಮ್ಗೆ ತಗೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ. ನಾವು ಯಾರಿಗೂ ಯಾವ ಕಂಡೀಷನ್ನಲ್ಲೂ ಅನ್ಕಂಡೀಷನ್ ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಬರ್ತಾರೆ ಅಂಥವ್ರತ್ರ ಅರ್ಜಿ ಸ್ವೀಕಾರ ಮಾಡಿ ಕಾರ್ಯಕ್ರಮ ಇಟ್ಕೊಂಡು ಸರ್ ಅಖಂಡ ಮೂರ್ತಿಯವರು ಸಿಬಿಐ ತನಿಖೆ ಆಗ್ಬೇಕು ಗಲಭೆ ವಿಚಾರ ಬಗ್ಗೆ ಅಂತ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಯಾರಡಿ ಸಿಬಿಐ ತನಿಖೆ ಆಗ್ಬೇಕು ಅನ್ನುವಂಥದ್ದು ಗಲಭೆಯನ್ನ ಒತ್ತಾಯಿಸಿದ್ದಾರೆ? ನನಗಿನ್ನ ಗೊತ್ತಿಲ್ಲ. ನಮ್ಮ ಪಕ್ಷದ ಸ್ಟ್ಯಾಂಡ್ ಏನು ಅನ್ನೋದನ್ನು ನಾವು ತಿಳಿಸಿದ್ದೇವೆ. ಕೂತ್ಕೊಂಡು ಮಾತಾಡ್ತೀವಿ. ಥ್ಯಾಂಕ್ ಯು ಸರ್.